ತೆಲುಗು ನಟ ನರೇಶ್ ಹಾಗೂ ಕನ್ನಡ ನಟಿ ಪವಿತ್ರ ಲೋಕೇಶ್ ಅವರು ಮದುವೆಯ ನಂತರ ದುಬೈ ಪ್ರವಾಸ ಮಾಡುತ್ತಿರುವ ಫೋಟೋ ವಿಡಿಯೋಗಳು ಸಖತ್ ವೈರಲ್ ಆಗುತ್ತಿದೆ. ಇನ್ನು ಇವರಿಬ್ಬರ ಮದುವೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತಿದೆ. ಇನ್ನು ನರೇಶ್ ಅವರ ಮೂರನೇ ಪತ್ನಿ ರಮ್ಯಾ ಕೂಡ ಮದುವೆ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನರೇಶ್ ಅವರು ಟ್ವಿಟ್ಟರ್ನಲ್ಲಿ ಕನ್ನಡ ನಟಿ ಪವಿತ್ರ ಲೋಕೇಶ್ ಜೊತೆಗಿನ ಮದುವೆ ವಿಡಿಯೋವನ್ನು ಶೇರ್ ಮಾಡಿದ್ದೇ ತಡ. ಅನೇಕರು ಇದು ನಿಜವೇ, ಯಾವುದಾದರೂ ಸಿನಿಮಾ ದೃಶ್ಯವೇ ಎಂದು ತಲೆಗೆ ಉಳಬಿಟ್ಟುಕೊಂಡಿದ್ದರು. ಈಗ ಅವರಿಬ್ಬರು ದುಬೈನಲ್ಲಿ ಕೈಕೈ ಹಿಡಿದುಕೊಂಡು ತಿರುಗಾಡುತ್ತಿದ್ದಾರೆ. ಟಾಲಿವುಡ್ ಮಾಧ್ಯಮಗಳು ನರೇಶ್ ಪವಿತ್ರ ಲೋಕೇಶ್ ಮದುವೆಯಾಗಿದ್ದು ದುಬೈನಲ್ಲಿ ಹನಿಮೂನ್ ಆಚರಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿ ಮಾಡಿವೆ. ಇನ್ನು ನರೇಶ್ ಅವರಿಗೆ ಇದು ನಾಲ್ಕನೇ ಮದುವೆಯಾಗಿದೆ. ಒಂದು ಪವಿತ್ರ ಬಂಧ, ಎರಡು ಮನಸ್ಸು, ಮೂರು ಗಂಟು, ಏಳು ಹೆಜ್ಜೆ, ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತೇವೆ ಎಂದು ಬರಹ ಬರೆದುಕೊಂಡು ನರೇಶ್ ಅವರು ಮದುವೆ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದರು. ಪವಿತ್ರ ಅವರು, ನಾನು ನಟ ಸುಚೇತನ್ ಪ್ರಸಾದ್ ಜೊತೆ ಮದುವೆಯಾಗಿಲ್ಲ, ಹಾಗೆ ರಿಲೇಶನ್ಶಿಪ್ನಲ್ಲಿದ್ದೆ, ವಿಚ್ಛೇದನ ಪಡೆಯುವ ವಿಷಯವೇ ಇಲ್ಲ ಎಂದು ಹೇಳಿಕೊಂಡಿದ್ದರು. ನರೇಶ್ ಹಾಗೂ ಪವಿತ್ರ ಲೋಕೇಶ್ ಮದುವೆಯ ಬಗ್ಗೆ ನರೇಶ್ ಅವರ ಮೂರನೇ ಪತ್ನಿ ರಮ್ಯಾ ಅವರು ತಕರಾರನ್ನು ತೆಗೆದಿದ್ದಾರೆ. ನನಗೆ ಒಬ್ಬ ಮಗನಿದ್ದಾನೆ, ಇವರಿಬ್ಬರು ಹೇಗೆ ಮದುವೆಯಾದರು ಎಂದು ಪ್ರಶ್ನೆ ಮಾಡಿದ್ದಾರೆ. ಇವರಿಬ್ಬರಿಗೆ ಮಾನ ಮರ್ಯಾದೆ ಅನ್ನೋದು ಇಲ್ಲ. ಒಬ್ಬ ಮಗ ಇದ್ದರೂ ಕೂಡ ಮರುಮದುವೆಯನ್ನು ಪವಿತ್ರ ಲೋಕೇಶ್ ಅವರು ಹೇಗೆ ಒಪ್ಪಿಕೊಂಡರು ಎಂದು ರಮ್ಯಾ ಅವರು ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಲೋಕೇಶ್ ನರೇಶ್ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಕಿಡಿಕಾರಿದ್ದಾರೆ. ನನ್ನ ಜೀವನವನ್ನು ಹಾಳು ಮಾಡಿದ್ದಾಳೆ ಪವಿತ್ರ ಲೋಕೇಶ್ ಎಂದು ಗರಂ ಆಗಿದ್ದಾರೆ. ಇವರಿಬ್ಬರು ಸಂತೋಷವಾಗಿರಲು ನಾನು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ನೀವು ನಮ್ಮ ಸರಣಿ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.